ನಮಸ್ಕಾರ, ನಾನು ಈ ದಿನ ರುಚಿ ರುಚಿಯಾದ ಕಡಲೆಬೇಳೆ ಚಟ್ನಿ ಮಾಡೋದನ್ನು ಹೇಳ್ಕೊಡ್ತೀನಿ, ಬನ್ನಿ. ಒಲೆ ಮೇಲೆ ಬಾಂಡ್ಲೆ ಇಟ್ಕೊಂಡಿದ್ದೀನಿ. 4 ಸ್ಪೂನು ಕಡಲೆಬೇಳೆ ಹಾಕಿದ್ದೀನಿ, 2 ಒಣಮೆಣಸಿನ ಚೂರು ಮಾಡಾಕಿದ್ದೀನಿ, ಕರಿಬೇವಿದೆ, 1/2 ಚಮಚ ಎಣ್ಣೆ ಹಾಕಿದ್ದೀನಿ. ಈಗ ಹುರಿಯೋಣ. ಕಡಲೆಬೇಳೆ ಸ್ವಲ್ಪ ಗ್ಯಾಸ್ ಅಂತೀವಿ, ಅದಕ್ಕೆ ಇಂಗು ಹಾಕಿದ್ದೀನಿ ನಾನೀಗ. ಕಡಲೆಬೇಳೆ ಫ್ರೈ ಆಗೋದು ಲೇಟು, ಸಣ್ಣ ಉರಿಲಿ ಹುರಿಬೇಕು, ಆದರೆ ಕರಡಿಸ್ಬಾರ್ದು. ಯಾವುದೇ ಚಟ್ನಿಗಾದರೂ ಜೀರಿಗೆ ಹಾಕಿದರೆ ಪರಿಮಳ. ನಾನಿಲ್ಲಿ 1/2 ಚಮಚದಷ್ಟು ಜೀರಿಗೆ ಹಾಕ್ತೀನಿ. ಕಾಲ್ ಸ್ಪೂನ್ ಸಾಸಿವೆ ಕಾಳು ಹಾಕ್ತೀನಿ. ಒಂದು ಬೌಲ್ ಅಷ್ಟು ಕಾಯಿ ಹೂವು ಅಂದರೆ 1/5 ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಫ್ರೈ ಮಾಡೋಣ. ಕಾಯಿ ಫ್ರೈ ಮಾಡಿದರೆ ಚಟ್ನಿ ಹಳಸಲ್ಲ ಬೇಗ. ಈಗ ಗ್ಯಾಸ್ ಆಫ್ ಮಾಡೋಣ. ರುಚಿಗಾಗಷ್ಟು ಉಪ್ಪು ಹಾಕೋಣ. ನಾನಿಲ್ಲಿ ಕಲ್ಲುಪ್ಪೆ ಹಾಕೋದು, ಸ್ವಲ್ಪ ತಣ್ಣಗಾಗಲಿ. ಇದೀಗ 1 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಈಗ ಹುರಿದಿರೋ ಕಡಲೆಬೇಳೆನ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಹುಣಸೆ ಹಣ್ಣನ್ನು ಹಾಕಿದ್ದೀನಿ. ಈಗ ಒಂದ್ಸರಿ ಹಾಗೆ ಪುಡಿ ಮಾಡೋಣ. ಹಾಕಿದ್ದೀನಿ. ಯಾವತ್ತೂ ಈ ಕಾಳುಗಳು ಚಟ್ನಿ ಮಾಡಬೇಕಾದ್ರೆ ಹೀಗೆ ಒಂದ್ಸರಿ ಮಿಕ್ಸಿಗೆ ಹಾಕಿ ನಂತರ ರುಬ್ಬಬೇಕು. ನೋಡಿ, ಕಾಲು ಲೋಟದಷ್ಟು ನಾನು ನೀರು ಹಾಕ್ತೀನಿ. ಈಗ ರುಬ್ಬೋಣ. ತುಂಬ ನಯಸ್ಸಾಗೂ ರುಬ್ಬಾರ್ದು. ನೋಡಿ, ಚಟ್ನಿ ರುಬ್ಬಾಯಿತು. ಈಗ ಬಟ್ಲಿಗೆ ಹಾಕೋಣ. ಚಟ್ನಿ ಯಾವಾಗಲೂ ತುಂಬ ನೀರು ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಇದಕ್ಕೆ 1 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಚಿಕ್ಕದಾಗಿ ಹಾಕ್ತೀನಿ. ಈಗ ಚಟ್ನಿಗೊಂದು ಒಗ್ಗರಣೆ ಕೊಡೋಣ. ಒಲೆ ಮೇಲೆ ಒಗ್ಗರಣೆ ಸ್ಕೊಟ್ಟು ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಈಗ ಮೆಣಸಿನ್ಕಾಯಿ 2 ಚೂರು ಹಾಕ್ತೀನಿ. ಇಂಗು ರುಬ್ಬಕ್ಕೆ ಹಾಕಿದ್ರು ಸಹಿತ ಒಗ್ಗರಣೆಗೆ ಹಾಕಬೇಕು, ಅದೊಂದು ಪರಿಮಳ ಕೊಡುತ್ತೆ. ಎಣ್ಣೆ ಸ್ವಲ್ಪ ಕಾಯಿಲಿ. 1/2 ಸ್ಪೂನ್ ಉದ್ದಿನ ಬೇಳೆ ಹಾಕೋಣ. ಉದ್ದಿನ ಬೇಳೆ ಕೆಂಪಾಯಿತು. ಈಗ ಸಾಸಿವೆ ಕಾಳು ಹಾಕೋಣ. 1 ಸ್ಪೂನ್ ತುಂಬ ಹಾಕ್ತೀನಿ. ಈಗ ಗ್ಯಾಸ್ ಆಫ್ ಮಾಡೋಣ. ಒಗ್ಗರಣೆ ತೆಗೆದು ಚಟ್ನಿಗೆ ಹಾಕೋಣ. ಒಗ್ಗರಣೆ ಹಾಕಿದ್ಮೇಲೆ ಒಗ್ಗರಣೆ ಸೋಟು ಈಗ ಮುಚ್ಚಬೇಕು, ಅವಾಗ ಅದ್ರ ಪರಿಮಳ ಪೂರ್ತಿ ಚಟ್ನಿಗೆ ಬರುತ್ತೆ. ನೋಡಿದ್ರಲ್ಲ ರುಚಿ ರುಚಿಯಾದ ಕಡಲೆಬೇಳೆ ಚಟ್ನಿ ಹೇಗೆ ಮಾಡೋದು ಅಂತ. ನೀವು ಒಮ್ಮೆ ಟ್ರೈ ಮಾಡಿ, ಇದರ ರುಚಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಧನ್ಯವಾದಗಳು.